ಸದಾಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ ಶಿವ ಸಾಂಬ ಸದಾಶಿವ ಸಾಂಬ ಸದಾಶಿವೋ ಮಹಾದೇವ. ಅಯ್ಯ ಶಿವಯ್ಯ, ಚಿಕ್ಕ ತಾಯಿ ಬಾಧೆ ತಡೆಯಲಾರದೆ ನಾನೇನೋ ನಮ್ಮ ತಂದೆ ಹತ್ರ ಅಳಿಕೆ ಪಡ್ಕೊಂಡು ಬಂದ್ಬಿಟ್ಟೆ. ಈಗ ನನ್ನ ತಂದೆ ನನಗೆ ಕೊಟ್ಟ ಆಸ್ತಿ ಅಂದ್ರೆ ನೀನೇನಯ್ಯ, ಈಗ ನಿನ್ನ ನೀನೇ ಕಾಪಾಡ್ಕೋಬೇಕು. ಯಾಕೆಂದ್ರೆ ಕಾದಿಗಳು ಕೂಡ ಹಾರಾಡಿದ್ರು ಈ ಗೊಂಡಾರಣ್ಯದಲ್ಲಿ, ನಾನೇನೋ ಹಾರಿಕೊಂಡು ಬಂದ್ಬಿಟ್ಟೆ. ಯಾವ ನೀನೋ ಸಿಂಹನೋ ನನ್ನ ಮೇಲೆ ಹಾರಿ ಆಹಾರ ಮಾಡ್ಕೊಳ್ಳೋದು ಹಾಗೆ ನೋಡ್ಕೊಳೋ ತಂದೆ. ಸಾಂಬ ಸದಾಶಿವ ಹೊಟ್ಟೆ ಬೇರೆ ಅಶಿವು ಚಳಿ ಸಾಂಬ ಸದಾಶಿವ ಸಾಂಬ ಶಿವ 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 ಶಿವಯ್ಯ ಶಿವಯ್ಯ ಅಶಿವಲ್ಲಯ್ಯ ಅಶು. ಶಿವಯ್ಯ ಮೊದಲು ನಿನಗೆ ಅರ್ಪಿತವಾಗಲಯ್ಯ. ಶಿವೋಹಂ ಶಿವೋಹಂ ಶಿವ ಬಂದ್ಬಿಟ್ಟಿಯಪ್ಪ. ಯಾಕೆ ಬಂದೆ? ಅಯ್ಯೋ ಇಲ್ಲಿಗೆ ಬಂದ್ಬಿಟ್ಟ. ನಾಗರಾಜ ನನ್ನ ನುಡ್ಕೊಂಡು ಈ ಅರ್ಧ ರಾತ್ರಿ ಬಂದ್ಬಿಟ್ಟಿದ್ಯಲ್ಲಪ್ಪ, ಮುಂಗ್ಸಿ ಹಿಂಗ್ಸಿ ನೋಡಿದ್ರೆ ನೀನ್ ನುಂಗದೆ ಬಿಟ್ಬಿಡುತ್ತ. ಹೋಗಪ್ಪ ಹೋಗಲ್ಲ, ಕೂಗ್ಬಿಡ್ತೀನಿ. ಮುಂಗ್ಸಿ ಮುಂಗ್ಸಿ ಅಯ್ಯೋ ಶಿವಯ್ಯ ಧನವಂತನಂತೆ ವಿಜಯಪುರಿಯ ಶಂಕರಪ್ಪನಂತೆ ನಾಳೆಯಿಂದ ಅವನು ತಿರುಗೊಂಡು ತಿನ್ನಬೇಕು. ಹೌದು ದಣಿ, ಅವ್ರ ಮನೆ ಗುಡಿಸಿ ಗುಂಡಾಂತರ ಮಾಡಿಬಿಟ್ರು. ಸಂಸ್ಕೃತಿ
ಓಡಿಸಿ ಕತ್ತೆ ಮೇಲೆ ಕೂರಿಸಿ ಊರು ತುಂಬಾ ಮೆರವಣಿಗೆ ಮಾಡಿಸಬೇಕಾಗುತ್ತೆ. ಅರ್ಥ ಆಯ್ತಾ? ಅರ್ಥವಾಯ್ತು. ಒಂದು ವೇಳೆ ನನ್ನ ಮಾತು ನಿಜ ಆದ್ರೆ ಇದೇ ನಿಮ್ಮ ಗುರುಗಳ ತಲೆನ ರುಬ್ಬುಗುಂಡು ಮಾಡಿ ಅದೇ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಉಂಟು. ಓಹೋ, ವಾಲಿ ಸಮೇತವಾಗಿ ಯೋಚಿಸ್ಕರೇ. ಒಪ್ಪಿಗೆನಾ? ಒಪ್ಪಿಗೆ. ನಂಬಿಕೆ ಇಲ್ಲ, ಭಾಷೆ ಒಪ್ಪಿಗೆ. ನೀವೆಲ್ಲ ಸಾಕ್ಷಿ. ಶಂಕರಪ್ಪ ನೀನು ಹೊರಡಬಹುದು. ಯೋಚಿಸ್ಕರೇ, ನಾನು ಬರ್ತೀನಿ. ಅಲ್ಲೇನು ಹೇಳೋದು, ಇಲ್ಲಿ ಹೇಳೋ, ಹೊರಬಹುದು. ಬರ್ತೀನಿ. ಯಾರಪ್ಪ ನೀನು? ಯಾವೂರು? ತಾವರೇಕೆರೆ. ಹೆಸರು ಗುಂಡ ಅಂತ. ಅಮ್ಮ ಇಲ್ಲ, ಅಪ್ಪ ಇದ್ರೂ ಇಲ್ಲದ ಹಾಗೆ ಈ ಪ್ರಪಂಚದಲ್ಲಿ ಇರೋರೆಲ್ಲ ನನ್ನ ತಂದೆ ತಾಯಿಗಳು, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ತಿಳ್ಕೊಂಡು ಸಂತೋಷವಾಗಿದ್ದೀನಿ. ನಿಂದು ಎಷ್ಟು ಒಳ್ಳೆ ಬುದ್ಧಿ. ಮುಖ ಯಾಕಪ್ಪ ಸಪ್ಪಿಗಿದೆ? ಊಟ ಮಾಡ್ದೆ ಇಲ್ವಾ? ಮಾಡ್ದಲ್ಲ, ಆದ್ರೆ 10 ದಿವಸ ಆಯ್ತು. ಇಲ್ಲಿ ತನಕ ನೀರ್ ಕುಡಿತಾ ನೆರಳಲ್ಲಿ ಮಲಗುತ್ತಾ ಹೇಗೋ ಬದುಕ್ತಾ ಇದ್ದೀನಿ, ಹಸುವಿನ ಬಿಟ್ಟ ಕರು ಹಾಗೆ. ನೀನ್ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ. ಬಾ ಮಗ, ದೇವ್ರು ನನ್ನವ್ರು ಅನ್ನೋರ್ನೆಲ್ಲ ಕರ್ಕೊಂಡು ಈ ಮನೆ ನೆರಳನ್ನು ಮಾತ್ರ ಬಿಟ್ಟೋಗಿದ್ದಾನೆ. ನಾನ್ ತಿನ್ನೋ ಹಿಟ್ಟು ಸೊಪ್ಪು ನೀನು ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬಾ ನಿದ್ರೆ ಮಾಡು. ಸದ್ಯ ಬದುಕದೆ ದೇವ್ರೆ, ಇಲ್ದೆ ಹೋಗಿದ್ರೆ ಹೊಟ್ಟಿಲ್ದೆ ಸಾಯ್ಬೇಕಾಗಿತ್ತು. ಅಜ್ಜಿ ಅಜ್ಜಿ, ನನ್ನ ಹತ್ರ ದುಡ್ಡು ಕಾಸು. ಏನು ಬೇಡ, ನೀನೇನು ಸಂಕೋಚ ಪಡ್ಬೇಡ. ಮಕ್ಕಳೇ ದಿಕ್ಕಿಲು ನಿಮ್ಮ ಮುದುಕಿಗೆ, ಮಗನಾಗಿ ಬಾಳ ಬಾಪ್ಪ. ಇದೇನಿದು ಆಶ್ಚರ್ಯವಾಗಿದೆಯಲ್ಲ, ಇಂಥ ಒಳ್ಳೆ ತಾಯಿನ ಇನ್ನೂ ಬದುಕಿಸಿದನಲ್ಲ ಶಿವಯ್ಯ. ಓಹೋ, ನನಗೋಸ್ಕರ ಇರಬಹುದು. ಅಜ್ಜಿ ಬಾರಪ್ಪ ಬಾ. ನನ್ನಡವೆ ಆ ದೇವರಿಂದ ನನ್ನ ನಡುವೆ ಎಲ್ಲ ಸಿಕ್ಕೋಯ್ತು. ಹೇಳಿದ ಮಾತು ಅಷ್ಟು ನಿಜವಾಗಿತ್ತು. ನನ್ನಡವೆ ಅಜ್ಜಿ ಅಜ್ಜಿ, ಶಂಕರಪ್ಪರ ನಗಾನಾಣ್ಯ ಸಿಕ್ತಂತೆ. ಬಹಳ ಸಂತೋಷ. ದೇವರೇ, ನಮ್ಮನೆ ದೇವರಾಗ ಬಂದು ನನ್ನ ತೀರ್ಥಯೋಗ ತಪ್ಪಿಸ್ರಿ ನನ್ನಪ್ಪ. ದಯವಿಟ್ಟು ಈ ಕಾಣಿಕೆ ತಗೋಬೇಕು. ಬೇಡಮ್ಮ ಬೇಡ, ಇದ್ರ ನನ್ನ ಹಿರಿಮೆ ಏನೇನೂ ಇಲ್ಲ. ಹಂಗನ್ಕೊಡ್ದು ದೇವರು, ನಮ್ ಸಂತೋಷಕ್ಕಾದ್ರೂ ನೀವು ತಗೋಬೇಕು. ಹಾಗಲ್ಲ ಶಂಕರಪ್ಪ, ಕೊಟ್ಟು ತಗೊಳೋದ್ರೆ ನಾವಿಬ್ರು ಸಂತೋಷ ಪಟ್ರು. ನೋಡೋಣರು ಕೂಡ ಬಹಳ ಜನ ಇದಾರಪ್ಪ. ಎಲ್ಲ ಇವನು ಮನೆ ಆಳಾಗ ನನಗೆ ಕೊಟ್ನಲ್ಲ ಏಟು. ಶಂಕರಪ್ಪ, ಈ ಹಣದಲ್ಲಿ ಬಡಬಗ್ರಿಗೆ ಅನ್ನ ಹಾಕ್ಸಿ, ಅವರೇ ಅಲ್ಲ ಭಗವಂತ ಕೂಡ ಸಂತೋಷ ಪಡ್ತಾನೆ. ಹಂಗೆ ಆಗ್ಲಿ, ಇದನ್ನು ತಗೊಳ್ಳಿ ದೇವರು. ಬೇಡಪ್ಪ ತಗೊಳ್ಳಿ ದೇವರು. ಅಯ್ಯೋ, ನಮ್ಮಜ್ಜಿ ಹೇಳ್ತಾ ಇರಲ್ಲ, ಕೊಡಪ್ಪ. ಅಮ್ಮ ಅದನ್ನು ಕೊಡು. ಹೇಳ್ತಮ್ಮ, ಯಾರ ತರ ಬರ್ತಲೇ? ನಮ್ಮ ಗುರುಗಳು ತಲೆ ಅಲ್ಲಿ ಬನ್ನಿ. ಗುರುಗಳು ಇಷ್ಟೇ ಆಗಲಿ, ಹಿರಿಯರು ಗುರುಗಳು. ಏನಪ್ಪ
ಆ ತಾಯಿ ಕತ್ತೆನು ಕತ್ತೆ ಮರಳು ಕರ್ಕೊಂಡು ನೋಡಿದ್ರ ಜೋಯಿಸಪ್ಪನವರೇ, ಆ ಹುಡುಗನ ಒಳ್ಳೆತನಾರ ಇಷ್ಟು ದಿನ ನೀವು ಬಯಸಿದ್ದು ಇಂತಹ ದೊಡ್ಡ ಜ್ಯೋತಿಷಿ ಅಳಿಯಬೇಕು ಅಂತ ತಾನೆ. ಮೆತ್ತಿಗೆ ನಿಮ್ ಮಗಳನ್ನ ಕೊಟ್ಟು ಮದುವೆ ಮಾಡಿಬಿಡಿ. ಯಾರು ಏನು ಹೇಳಬೇಕಾಗಿಲ್ಲ. ಹುಡುಗ ತುಂಬಾ ಬುದ್ಧಿವಂತ ಅಂತ ಕಾಣಿಸುತ್ತೆ, ಹೂ ಅಂತ ಒಪ್ಕೊಳ್ರಿ. ಅಮ್ಮನೆ, ನಿಮ್ಮಪ್ಪ ಹೂ ಅಂತ ಒಪ್ಕೊಂಡ್ಬಿಟ್ರು. ಆ ಹೂಗೆ ಬೇರೆ ಅರ್ಥ. ರೂಪವತಿನ ನಾನ್ ನೋಡೇ ಇಲ್ಲ. ನೀನ್ ಯಾರೋ ನನ್ಗೇನ್ ಗೊತ್ತು? ಆಲೋಚನೆ ಮಾಡಿ ಹೇಳು ನೋಡೋಣ. ಹೇಳ, ನಮ್ಮಮ್ಮ ಕತೆಲ್ ಹೇಳಿರೋ ದೇವತೆ ಅಲ್ಲ, ದಾಸಿ. ದಾಸಿ ಆದ್ರೂ ರಾಣಿ ಕಡೆ ಇದೆ ಅತ್ತರಿ. ತುಂಬಾ ದಿನದಿಂದ ರಾಣವ್ನವ್ರು ನೋಡ್ಬೇಕು ಅಂತ ಆಸೆ ಇದೆ. ರಾಣವ್ನವ್ರು ನೋಡ್ಬೋದಾ? ಓ, ನೋಡಬಹುದು. ನನ್ ಜೊತೆಲಿ ಅಂತಃಪುರಕ್ಕೆ ಬಾ. ಅಬ್ಬಾ, ಅಲ್ಲಿ ಕಾಲಿಟ್ರೆ ತಲೆ ತೆಗೆದು ಬಿಡ್ತಾರೆ ಅಂತ ನಮ್ಮಅಮ್ಮ ಹೇಳವಳೆ. ಈಗ ದಾಸಿ, ರಾಣಮ್ಮನವ್ರಿಗೊಂದ್ ಮಾತು ಹೇಳು. ತೋಟದ ಮಾಲಿ ಕೃಷ್ಣ ನಿಮ್ಗೆ ಹಾಡ್ ಹಾಡಿ ಕೇಳಿಸ್ಬೇಕು ಅಂತ ಅವನೇ. ಸಮಯ ಬಿದ್ರೆ ತೋಟದ ತಾವ್ ದಯಮಾಡಿಸಿ ಅಂತ. ಇನ್ನೊಂದು ಮಾತು ಕೂಡ ಹೇಳು, ಹಣ್ಣು ಹೂವು ಎಷ್ಟು ಬೇಕಾದ್ರೂ ಕೊಯ್ ಕೊಡ್ತಾನಂತೆ ಅಂತ ಹೇಳು. ಕಳ್ಳಿ ಕಳ್ಳಿ ಸಿಕ್ಕಿದ್ರು. ಕಳ್ಳಿ ದಾಸಿ ಅಂತ ಹೇಳ್ದಲ್ಲ. ಮರ್ಯಾದೆ ಆಗಿ ಮಾತನಾಡು, ಅವರು ಯುವರಾಣಿ ಅವರು. ರಾಣಮ್ಮನವರ? ಏನದು ನಿನ್ನ ಮಕ್ಕಳ ನೋಟ? ರಾಣಮ್ಮನವರ, ನಾನ್ ನಿಜವಾಗ್ಲೂ ತಪ್ಪು ಮಾಡ್ಬಿಟ್ಟೆ, ನನ್ ಕ್ಷಮಿಸ್ಬಿಡಿ. ನಾನು ನಿಮ್ ತೋಟದ ಮಾಲಿ, ನನ್ನ ಹೆಸರು ಕೃಷ್ಣ ಅಂತ. ನಮ್ಮಮ್ಮ ನನ್ ಕಿಟ್ಟು ಅಂತಾಳೆ. ಅದೋ ಅದೇ ನಮ್ ಗುಡಿಸಲು, ಅದರಲ್ಲಿ ನಾನು ನಮ್ಮಅಮ್ಮ ಇರ್ತೀವಿ. ನಿನ್ನ ಹರಿಕತೆ ನಮಗ್ ಬೇಕಾಗಿಲ್ಲ, ಹೋಗಿ ನಿನ್ನ ಗುಡಿಸಲಲ್ಲಿ ಸೇರ್ಕೊ. ಇಲ್ದೆ ಹೋದ್ರೆ ನಿನ್ನ ತಲೆ ಎಗರಿ ಹೋಗಿತ್ತೆ. ಬನ್ನಿ ಅಮ್ಮ, ಇವ್ರು ಕೂಡ ಏನು ಸ್ವಲ್ಪ ಇರವ. ರಾಣಮ್ಮನವರ ತಗೊಳ್ರವ, ನಮ್ ತೋಟದಲ್ಲಿ ಬಿಟ್ಟಿದ್ದು ಸೀಬೆ ಹಣ್ಣು. ಬೇಡಿ ಅಮ್ಮ, ಆ ಹಣ್ಣು ತಿಂದ್ರೆ ಶೀತ ಆಗುತ್ತೆ. ಶೀತೂ ಆಗಲ್ಲ ಏನೂ ಆಗಲ್ಲ, ತಗೊಳ್ರವ. ಅಬ್ಬಾ, ಯುವರಾಣಿಯವ್ರನ್ನ ನಾನ್ ಕಣ್ಣಾರ ನೋಡಿದೆ. ಯುವರಾಣಿಯವ್ರಿಗೆ ನನ್ ಕೈಯಾರ ಹಣ್ಣು ಕೊಟ್ಟೆ. ಈ ವಿಷಯ ನಮ್ಮಅಮ್ಮ ಕೇಳಿದ್ರೆ ಅದ್ ಎಷ್ಟು ಸಂತೋಷ ಪಡ್ತಾಳೋ ಏನೋ. ತಿಂದ್ರವ್ವ. ಬಂದಿರಿ, ನಾಟಿ ಹಣ್ಣಾದ್ರು ಸಕ್ಕರೆ ಆಗಿದೆ. ಇರುತ್ತೆ ಇರುತ್ತೆ, ಇನ್ನೊಂದ್ ಸ್ವಲ್ಪ ಮಾಗಿದ್ರೆ ಅಮೃತವಾಗಿರುತ್ತೆ. ನೀವು ಬನ್ನಿ ಅಮ್ಮ, ಸ್ನಾನಕ್ಕೆ ಹೊತ್ತಾಯ್ತು. ಆಹಾ, ಸ್ವಲ್ಪ ತಡೀರಿ. ಇನ್ನೇನ್ ಕೊಡ್ತಾನೋ. ರಾಣಮ್ಮನವರ, ನೀವ್ ಹಿಂಗೆ ನಡೆದ್ರೆ ತಾವರ ಹೆಸರಾಗಿರೋ ನಿಮ್ ಕಾಲುಗಳಿಗೆ ಹುಲ್ಕಡ್ಡಿ ಚುಚ್ಕೊಂಡು ಬೊಬ್ಬೆಗಳು ಬರಕಿಲ್ವಾ? ಸ್ವಲ್ಪ ಇರವ.
ಗೆಳತಿ ಶೆಲುವೆ ಏನೋ ಚಳಿಯಿಂದ ಮೈಯಿ ನಡುಗುತ್ತಿದೆ ಹೊಸ ಭಯದಿಂದ ಮನಸ್ಸು ಮಿಡುಕುತ್ತಿದೆ ಹೇಗೆ ಹೇಳಿ
ಎಷ್ಟು ಚೆನ್ನಾಗಿರ್ತಿತ್ತು. ಯಾಕಾಗಲ್ಲ ಹೇಗೆ
ನೀವು ನನ್ಗೆ ಒಪ್ಪಿಗೆ ಆಗಿದ್ದೀರಲ್ಲ? ನಾನು ನಿಮ್ಗೆ ಒಪ್ಪಿಗೆ ಆಗಿರ್ಬಹುದು, ಆದ್ರೆ ನಿಮ್ಮಪ್ಪ ಒಪ್ಬೇಕಲ್ಲ. ಮದ್ವೆ ಆಗೋಳು ನಾನ ನಮ್ಮಪ್ಪನ? ನೀನೇ. ಆದ್ರೆ ನನ್ನ ನಿಜವಾದ ವಿಷಯ ತಿಳಿದು ಬಿಟ್ರೆ ನೀನೆಲ್ಲಿ ಮದುವೆ ಆಗ್ತೀಯಲ್ಲೋ ಅನ್ನೋ ಭಯ. ನನ್ನ ಆಸ್ತಿ ಪಾಸ್ತಿ ಅಂದ್ರೆ ಐದಕ್ಷರ. ಐದಕ್ಷರ ಗುಂಡಾ ಜೋಯಿ. ಹತ್ತು
23 24 25 ಜನ್ಮದಲ್ಲೇ ಮಾಡಕ್ಕಿಲ್ಲ ಅಣ್ಣ. ನನ್ನ ಅನುಭವದಾಗ ಎಷ್ಟ್ ಮಂದಿ ದರೋಡೆಕಾರನ ಕೊಲೆಗಾರನ ರಾಜದ್ರೋಹಿಗಳು ನೋಡಿದೆ ಗೊತ್ತಾ? ಆದ್ರೆ ಯಾರು ಮಾಡ್ತಾ ಒಪ್ಕೊಳ್ಳಲ್ಲ, ನೀನ್ ಯಾಕೆ ಒಪ್ಪತ್ತೀಯ? ನಮಸ್ಕಾರ ಮೊಮ್ಮದರು. ಗುರುಗಳ ಮುಖದಲ್ಲೇನು ಭಯ ಹೆದರಿಕೆ ಆದ್ರೂ ಇವರಿಗೆ Yep.
ಹೇಳ್ತೀನಿ 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 ಅವ್ರ ವಿಷಯ ಹೇಳ್ತೀನಿ. ನಂಗ್ ಗೊತ್ತು ನೀವು ಹೇಳ್ತೀರಿ ಅಂತ. ನಡಿ ನಾನು ಹೋಗಿ ಬೆಕ್ಕನ ವಿಷಯ ನೋಡ್ತೀನಿ. ಹೌದು ಹೌದು ಹಿಡಿಯೋಡು ನಡಿ. ಅಯ್ಯೋ ಈ ಕಡೆ. ಓಹೋ ಈ ಕಡೆ ಈ ಕಡೆ ಈ ಕಡೆ. ಹಾ ಮಹಾರಾಜರು ಪೂಜಾ ಗೃಹದಲ್ಲಿದ್ದಾರೆ. ಅವ್ರು ಬರೋದ್ರೊಳಗೆ ಹಾಲ್ನಲ್ಲಿ ವಿಷ ಬೆರೆಸಿ ಕೊಟ್ಬಿಡೋಣ ಇವನಿಗೆ. ಸತ್ತು ಸುಂದವಾಗ್ತಾನೆ. ಹಾಗಾದ್ರೆ ತಡಿ ನನ್ನನ್ನು ಮಾತ್ರ ಚಳಿಲಿ ಕಳಿಸ್ಕೊಟ್ಟು ನೀನು ಮಾತ್ರ ಮನೇಲಿ ಬೆಚ್ಚು ಮಲಗಿದೀಯಲ್ಲ. ಬೇಡಪ್ಪ ಬೇಡ. ರಾಜರ ಹತ್ತಿರ ಕೆಲಸ ಜೇಡರ ಬರೀ ನೊಣ ಸಿಕ್ಕಾಕೊಂಡಾಗಿ. ಹೌದು ಅಯ್ಯೋ ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ. ಓಡಲು ದಾರಿ ಕಾಣುತ್ತಲಿಲ್ಲ ಓಡಲು ದಾರಿ ಕಾಣುತ್ತಲಿಲ್ಲ ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ. ಕಣ್ಣು ಕಣ್ಣು ಕೇಳ್ದೇನೆ ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ ಅಂತ ನನ್ನ ನಿನ್ನ ಹೆಸರನೇ ಹಾಡ್ತಿದ್ದಾನೆ. ವಿಷ ಕಲ್ಸಿದೀನಿ ಇನ್ನೆಷ್ಟೊತ್ ಹಾಡ್ತಾನೋ ನೋಡ್ತೀನಿ ಬಾ. ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ ಕಣ್ಣಿಗ ಪತ್ತೋ ಕಾಲಿಗ. ಸ್ವಾಮಿ ಇದನ್ ತಗೊಳ್ಳಿ ಸ್ವಾಮಿ. ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ. ಸ್ವಾಮಿ ಈ ಹಾಲ್ ತಗೊಳ್ಳಿ ಸ್ವಾಮಿ. ಅಯ್ಯೋ ನನ್ನ ಪ್ರಾಣ ತೆಗಿಬೇಡಿ. ಈ ಹಾಲ್ ತಗೊಳ್ಳಿ ಸ್ವಾಮಿ ಇದು ನಮ್ಮ ಮರ್ಯಾದೆ. ಮರ್ಯಾದೆ ನಿಮಗೂ ಇದೆಯಾ ಮರ್ಯಾದೆ? ಹೌದು ಸ್ವಾಮಿ. ಇದಿರಿ ಸ್ವಾಮಿ ಕುಡಿ ಕುಡಿ. ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ ಕಣ್ಣಿಗ. ಇದು ಹಾಲೆ ಅಲ್ಲ ಹಾಲ ಹಾಲ ನೀವ್ ಕುಡಿರಿ. ಕಣ್ಣಿಡ್ದು ಬಿಟ್ರು ಎಲ್ಲ ಕಣ್ಣಿಡ್ದು ಬಿಟ್ರು. ಕ್ಷಮಿಸಿ ಸ್ವಾಮಿ ಕ್ಷಮಿಸಿ ನಮ್ಮನ್ನ. ನಾನ್ ನಿಮ್ಮನ್ನ ಕ್ಷಮಿಸ್ಬೇಕು. ನಾವೇ ಕಳ್ರು ಅಂತ ನೀವೆಲ್ ಹೇಳ್ಬಿಡ್ತಿರೋ ಅಂತ ಹಾಲಲ್ಲಿ ವಿಷ ಬೆರೆಸ್ಕೊಂಡ್ ಬಂದ್ವು ಅದನ್ನ ಹೇಳ್ಬಿಟ್ರಿ. ನನಗೆ ಗೊತ್ತು ನೀವು ಹಾಲಲ್ಲಿ ವಿಷ ಬೆರೆಸಿದಿರಿ ಅಂತ. ಅಂದ ಹಾಗೆ ರಕ್ತಹಾರ ಕತ್ತೋರ್ ನೀವೇ ತಾನೆ? ಏನು ತಿಳಿದರೋ ಕೇಳ್ತಿದಿರಲ್ಲ ಸ್ವಾಮಿ. ನೀವು ಕಣ್ಣಿಗಾಪತ್ತು ಕಾಲ್ಗಾಪತ್ತು ಅಂತ ಹಾಡ್ತಿದ್ದಾಗ್ಲೇ ನಮ್ ಮೆದೆ ಗುಂಡಿಗೆ ಒಡೆದು ಹೋಯ್ತು. ನನ್ನ ಹೆಸರು ಕಣ್ಣು ನನ್ನ ಹೆಸರು ಕಾಲು. ಗೊತ್ತು ಕಳ್ಳಿಗಳ. ಕ್ಷಮಿಸಿ ಸ್ವಾಮಿ ಕ್ಷಮಿಸಿ. ಶಿವಯ್ಯ ಇವ್ರು ಸಿಕ್ಕಿದ್ರಯ್ಯ ನಾನು ಬದುಕಿದ್ರಯ್ಯ. ಅಂದ ಹಾಗೆ ಈ ಪಾಪಗಳನ್ನ ಏನ್ ಮಾಡುತ್ತೀಯ? ಓ ಹಾಗೋ ಸರಿ ಸರಿ ಸ್ವಾಮಿ ಎಲ್ಲ ನಿಮ್ಮ ಆಜ್ಞೆ. ಎದ್ದೇಳಿ. ಶಿವಯ್ಯ ನಿಮ್ಮನ್ನ ಕ್ಷಮಿಸ್ಬೇಕು ಅಂತ ಹೇಳಿದಿಂದ ಕ್ಷಮಿಸ್ತಾ ಇದ್ದೇನೆ. ಅಂದ್ಹಾಗೆ ರತ್ನಾರಾಯಲ್ಲಿ ಬಚ್ಚಿಟ್ಟಿದ್ದೀರಿ? ತೋಟದಲ್ಲಿರೋ ದೊಡ್ಡ ಮಾವಿನ ಮರದ ಪೊಟ್ರೆ ಒಳಗೆ. ಮಾವನ ಮರದ ಪೊಟ್ರೆ ಚಿತ್ತ ಈಗಲೂ ಅಲ್ಲೇ ಇದೆ. ಪ್ರಭು ರತ್ನಹಾರ ಸಿಕ್ತು ಪ್ರಭು ಸಿಕ್ತು. ಬಿಡ್ತಾ ಸಿಕ್ಬಿಡ್ತಾ ಗುಂಡಾ ಜೈಸ್ರೆ ನೀ ಎಂತಹ ಮೇಧಾವಿಗಳು ಕಣ್ಣಿಂದ ಕಂಡಾಗೆ ಹೇಳ್ಬಿಟ್ರಿ. ಬುದ್ಧಿವಂತರು ಬುದ್ಧಿವಂತರು. ಭಲೇ ಜೋಯಿಸರ್ ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಮಹಾಮಂತ್ರಿಗಳು ಪಾಪ ಆ ತೋಟದ ಮಾಲೆಯನ್ನು ತಕ್ಷಣ ಬಿಡುಗಡೆ ಮಾಡಿ. ಕೈ ಮುಗಿದೆ ನನ್ನ ನೋಡಿಯ ಅಮ್ಮ. ಅನ್ಯಾಯವಾಗಿ ನಿಮ್ಮ ಮಗನನ್ನು ಕಾರಾಗೃಹದಲ್ಲಿ ಇಟ್ಟಿದ್ದಕ್ಕಾಗಿ ನಾವು ವ್ಯಥಪಡುತ್ತಿದ್ದೇವೆ. ದಯವಿಟ್ಟು ಕ್ಷಮಿಸಿಬಿಡಿ. Thank you.
ಬಡವನಂತೆ ನೀನಮ್ಮ, ಬಡವ ನಾನು ಕಾಣಮ್ಮ. ಭಾಗ್ಯವಂತೆ ನೀನಮ್ಮ, ಬಡವ ನಾನು ಕಾಣಮ್ಮ. ನಾ ಕೋರುವುದೊಂದೇನಮ್ಮ, ಅದ ಹೇಳುವೆ ನೀ ಕೇಳಮ್ಮ. ನೀನು ತೋರು ವಿದಯ ಎಂದು ನಿಲ್ಲಬೇಕು ಚಿರವಾಗೆಂದು. ಪೂಜಾರಿಯು ನಾನಿಂದೆಂದು, ನೀ ಪೂಜೆಯ ಕೈಗೊಳ್ಳೆಂದು. ಯುವರಾಣಿ ನೀನು, ವನರಾಣಿ ನೀನು, ನೊರೆ ಹಾಲಿನೌಕ ನಗು ಚೆಲ್ಲೆಯೇನು. ಯುವರಾಣಿ ಇವ್ರ ಕ್ಷಮಿಸ್ಬಿಡ್ರವ, ಏನೋ ತಪ್ಪಾಗೋಯ್ತು. ಏನೂ ಪರವಾಗಿಲ್ಲ. ಏನೂ ಅನ್ಕೊಳ್ಳಿಲ್ಲ ತಾನೆ? ಅನ್ಕೊಂಡೆ. ಅಯ್ಯೋಯ್ಯಪ್ಪ, ಅನ್ಕೊಂಡ್ರ? ನಂಗೆ ಗೊತ್ತು. ಬತ್ತಂದ್ರವ, ನಮಸ್ಕಾರ. ಕೃಷ್ಣ, ನೀನ್ ಅನ್ಕೊಂಡ ಹಾಗೆ ನಾನು ಅನ್ಕೊಂಡಿಲ್ಲ. ಏನ್ ಅನ್ಕೊಂಡ್ರಿ? ಇಬ್ರು ಹಾಗೆ ಇನ್ನೂ ಅಷ್ಟೊತ್ತಿರಬಾರ್ದಾಗಿತ್ತೆ ಅನ್ಕೊಂಡೆ. ನೀನು? ನನಗೂ ಹಾಗೆ ಅನ್ನಿಸ್ತು. ಆದ್ರೆ ನೀವು ಯುವರಾಣಿಯವರು, ನಾನೊಬ್ಬ ಸಾಮಾನ್ಯವಾದ ಆಳು. ನಮ್ಮಮ್ಮ ನಿಮ್ಮ ನೋಡಿದ್ರೇನೆ ತಪ್ಪು ಅಂತಾಳೆ. ನಾನು ಜೊತೆಲಿರೋದನ್ನ ಯಾರಾದ್ರೂ ನೋಡಿದ್ರೆ ನನ್ನಿಂದ ನಿಮ್ ಪ್ರಾಣಕ್ಕೆ ಅಪಾಯ ಅಲ್ವರ? ಆನಂದನ್ ಬಯಸೋ ಮನಸ್ಸು ಅಪಾಯಕ್ಕೆ ಹೆದರಲ್ಲ ಕೃಷ್ಣ. ನಿನಗಾಗಿ ಪ್ರಾಣ ಬೇಕಾದ್ರೂ ತ್ಯಾಗ ಮಾಡ್ತೀನಿ. ರಾಣವನೂರ, ಯಾಕೋ ನಂಗೆ ಮರವಾಗೋಯ್ತು. ಈ ಸೀಬೆಹಣ್ಣು ನೀವು ತಿನ್ಬಿಡ್ರವ? ನಿನಗೆ ಇರೋದೇ ಒಂದು, ನಾವಿಬ್ರು ಹೆಂಗ್ ತಿನ್ನಕಾಯ್ತದೆ ಹೇಳಿ? ಮೊದಲು ನೀನ್ ಕಟ್ಟಿ ತಿಂದು ನನ್ ಕೊಡು. ಆ ಎಲ್ಲಾರು ಉಂಟಾ? ನನ್ನೆಂಜಲು ನೀವು ತಿನ್ನೋದಾ? ಮನಸ್ಸು ಕಲ್ತ ಮೇಲೆ ತಪ್ಪೇನು ಇಲ್ಲ. Thank you.
ಹೋಗೋದ್ರೊಳಗಾಗಿ ನಿನ್ನ ಕತ್ತೆ ನಿನ್ನ ಮನೆಯಲ್ಲಿರುತ್ತೆ. ಇನ್ನೇನ್ ಲಕ್ಕಿ, ನಮ್ಮ ಅಣಿ ಅಂದ್ರೆ ಮಾತೇ ಮಾತು. ಇನ್ ನೀನ್ ಹೋಗು. ಬರ್ತೀನಿ ಸ್ವಾಮಿ, ನಮಸ್ಕಾರ. ಬರ್ತೀನಮ್ಮ. ಶಿವಯ್ಯ, ಎಂಥ ಕೆಲಸ ಮಾಡಿಬಿಟ್ಟಯ್ಯ. ಅಂತೂ ನನಗೆ ರಾತ್ರಿ ಶಿವರಾತ್ರಿನೇ. ಸಂಬಸದಾಶಿವ ಸಂಬಸದಾಶಿವ ಸಂಬಸದಾಶಿವ. Thank you.
Thank you.
ತಂಗಿ, ನಾನಿನ್ನು ಹೋಗಿ ಬರಲೇ? ಹಾಗೆ ಆಗ್ಲಿ ಅಣ್ಣ. ಅಪ್ಪ, ಈಗ ನನ್ನ ಮನಸ್ಸು ನೆಮ್ಮದಿ ಆಯಿತು. ಹಾಗಾದ್ರೆ ನನಗೆ ಬಹುಮಾನ ಇದು. ಹಾಗನ್ಬಾರ್ದು ಮಗು, ಹಾಗನ್ಬಾರ್ದು. ನೋಡು, ದೊಡ್ಡವನಾದ ಮೇಲೆ ಕತ್ತಿ ಹಿಡಿದು ರಣರಂಗದಲ್ಲಿ ಶತ್ರುಗಳ ಸಮರ ಮಾಡಬೇಕೇ ಹೊರತು ಈ ನಿನ್ನ ಪುಟ್ಟ ತಂಗಿನಲ್ಲ. ನನ್ನ ತಂಗಿ ನನ್ನ ರಾಜ್ಯದಲ್ಲಿದ್ದ ಬೊಂಬೆ ಎತ್ಕೊಂಡು ಹೋಗಿದ್ದಾಳೆ, ಅಂದ ಮೇಲೆ ಶತ್ರು ತಾನೆ. ನೋಡಿದಿರಾ ಮಂತ್ರಿಗಳೇ, ನಿನ್ನ ತಂಗಿ ಕೇವಲ ಬೊಂಬೆನೇ ಅಲ್ಲ, ಸಮಸ್ತ ರಾಜ್ಯವನ್ನೇ ಕೇಳಿದ್ರು ಕೊಟ್ಟು ಬಿಡಬೇಕು. ಆಗಲೇ ನೀನು ಒಳ್ಳೆಯ ಅಣ್ಣ, ಒಳ್ಳೆಯ ರಾಜ. ನೋಡು, ನಿಮ್ಮತ್ತೆ ನನ್ನ ತಂಗಿ ವಿಜಯ ಏನಾದ್ರೂ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀನೇನು? ಒಳ್ಳೆ ನಾನು ಒಳ್ಳೆ ಅಣ್ಣನೆ. ಆ ಬೊಂಬೆ ನೀನೇ ತಕೋ ಬಾ, ಆಡ್ಕೊಳ್ಳ ಬಾ. ಯಾಕೆ ಇಷ್ಟು ಬ್ಯಾ ಹೊಡ್ಕೊತಾ ಇದ್ಯಾ? ನಾನೇನೋ ಹಿಡಿದಿನ ಸರ್, ನೀವು ಭೀಮರಾಗಿದ್ರೆ ಇಟ್ಟ ಮನೆ ಬರ್ತಿರ್ಲಿಲ್ಲ. ನಿಮ್ ಮಗಳು ಗರ್ಭಿಣಿ ರೀ, ಗರ್ಭಿಣಿ. ಹೌದಪ್ಪ, ಈ ಶುಭ ಸಮಾಚಾರನ ಅವ್ರಿಗೂ ತಿಳ್ಸೋಣ, ಬೇಗ ಗಂಟೆ ಬರ್ಸು. ಸುಮ್ಮನೆ ಅವ್ರ ಮೇಲೆ ಹೇಳ್ತೀರ, ಇದಕ್ಕೆಲ್ಲ ಕಾರಣ ನೀವು. ಈ ವಿಷಯ ಅವನು ತಿಳಿದ್ರೆ ಸುಮ್ಮನಿರ್ತಾನೆ, ನಮ್ಮ ಮುಖ ನೋಡ್ತಾನೆ. ಸುಮ್ಮನಿರೇ, ಹೊರಗೆ ತಿಳಿದ್ರೆ ಮಾನ ಹೋಗುತ್ತೆ. ಅಡಿಗೆ ಕರೆದ ತಲೆ ಸಾವಿರಾಣ. ಸುಮ್ಮನಿರೋದ್ರಿ, ಎಷ್ಟು ಕೆಲಸ ಮಾಡ್ದೆ. ಅವ್ರು ಯಾಕೆ ಬರ್ತಾನ್ರಿ? ಮೊದ್ಲೇ ಬಹುಶಃ ತಿಳಿದವನು ವಿಷಯ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾನೆ, ಇನ್ನು ಬರಲ್ಲ ರೀ. ಅಲ್ಲಿ ಇದ್ರೆ ಬೆಳಿಗ್ಗೆ ಸರ್ವೆ ಸಿಗ್ತೀನಿ.
ಅಂತ ಇದೆ. ನೀವೆಲ್ಲ ಏನ್ ಹೇಳ್ತೀರಿ? ಹೌದು ಪ್ರಭು, ಹೌದು. ಬಹಳ ಸಂತೋಷ. ನೀವೆಲ್ಲರೂ ನಮ್ಮ ಆಸ್ಥಾನದ ಪ್ರಸಿದ್ಧ ಜ್ಯೋತಿಷ್ಕರು. ಈಗ ನನ್ನ ಕೈಯಲ್ಲೇನಿದೆಯೋ ಹೇಳಿಬಿಡಿ ನೋಡೋಣ. ನಿಮ್ಮ ಕೈಯಲ್ಲಿ ಏನಿದೆ ಅಂತ ಹೇಳಬೇಕೆ ಪ್ರಭು? ಅಖಂಡವಾದ ಭಾಗ್ಯರೇಖೆ ಇದೆ, ಅದು ಯಾವಾಗಲೂ ಇರೋದೇ ಸ್ವಾಮಿ. ಈಗ ಏನಿದೆಯೋ ಹೇಳಿ ನೋಡೋಣ. ಅದನ್ನ ನಮ್ಮ ಅಳಿಯಂದ್ರೆ ಹೇಳ್ಬಿಡ್ತಾರೆ. ಹೇಳ್ಬಿಡಿ ಅಳಿಯಂದ್ರೆ. ಆಗ್ಲಿ ಮಾವರೇ, ಯಾವಾಗ್ಲೂ ನಾನೇ ಹೇಳಬೇಕೆ. ಈ ಸಾರಿ ಈ ಸಮಸ್ಯೆ ನೀವೇ ಪರಿಹರಿಸ್ಬಿಡಿ. ತಮ್ಮ ಮುಂದೆ ನಾನೇ? ಇಲ್ಲ ಇಲ್ಲ, ನೀವೇ ಹೇಳ್ಬಿಡಿ. ಅಯ್ಯೋ, ನಿಮ್ಮ ಮುಂದೆ ನಾನೇ? ನೀವೇ ಹೇಳ್ಬಿಡಿ. ಇಲ್ಲ ಇಲ್ಲ, ನೀವೇ. ಇಲ್ಲ, ನೀವೇ. ಜೋಯಿಸರೇ, ಏನೀ ರಗಳೆ? ನಿಮ್ಮ ಮಾವನವರ ಪ್ರತಿಭೆಯೇ ನಮಗೆ ಚೆನ್ನಾಗಿ ಅರ್ಥವಾಗಿದೆ. ಗುಂಡಾ ಜೋಯಿಸರೇ, ನೀವೇ ಈ ಸಮಸ್ಯೆಯನ್ನು ಬಗೆಹರಿಸಿ ಈ ಮಲ್ಲನಾಯಕರಿಗೆ ಸಂತೋಷವನ್ನುಂಟು ಮಾಡಿ. ಅಪ್ಪಣೆ ಪ್ರಭು. ಶಂಕರಪ್ಪನ ವಿಷಯ ಶಂಕೆಯಿಲ್ಲದೆ ಹೇಳಿ ಶಾಸ್ತ್ರ ಕೋವಿದನೆಂದು ಖ್ಯಾತನಾದೆ. ಅತ್ತೆಮ್ಮ ನಡಿಗೆಯ ಸವಿತಿಂಡಿ ಸಂಖ್ಯೆಯ ಅನುಮಾನವಿಲ್ಲದೆ ನುಡಿದೆ ನಾನು. ಉಪವನದೆ ಉಂಟಾದ ಚೌರ್ಯ ಚಾತುರ್ಯವನು ಚಾಚು ತಪ್ಪದೆ ಹೇಳಿ ಬಿರುದು ಪಡೆದೆ. ಮಾನವತಿ ಲಚ್ಚಿಯ ಮತಿಹೀನ ಕತ್ತೆಯ ಮರುದಿನವೇ ಕರೆ ತಂದು ಮರುಳುಗೈದೆ. ಇಂಥ ಮಹಿಮಾನ್ವಿತನು ಈಶದಪಿ ಗರ್ವಿಸನು
ಈಶ್ವರೇಚ್ಛೆಯಿದೆಂದು ಸುಮ್ಮನಿಹನು ಮರಣ ಕಾಲವು ಬರಲು ಉರುಳು ನೇತಾಡಿರಲು ದೊರಕಿಕೊಂಡನೆ ಗುಂಡ ದೊರೆಯ ಕರದಲ್ಲಿ ಭಲೇ ಭಲೇ ನಿಮ್ಮ ಮಾತು ಸತ್ಯ ನನ್ನ ಕೈಯಲ್ಲಿರುವುದು ಗುಂಡೆ ನೋಡಿದ್ಯಾ ವೀರಬಲ್ಲ ಇವರು ನಮ್ಮ ಆಸ್ಥಾನದ ಜ್ಯೋತಿಷ್ಕರು ಹೆಸರು ಗುಂಡಾ ಜೋಯಿಸ ಇವರಿಗಿವರೇ ಸಾಟಿ ಸೋಜಿಗ ಮಹಾಸ್ವಾಮಿ ಸೋಜಿಗ ಇಂಥ ಗಟ್ಟಿಪಿಂಡನ ನಾನು ಎಲ್ಲಿ ನೋಡಲಿಲ್ಲ ಎಲ್ಲಾ ಶಿವಯ್ಯನ ದಯ ಗಟ್ಟಿ ಪಿಂಡ ಇರಲಿ ಇದಕ್ಕಿಂತ ಎಷ್ಟೋ ಗಟ್ಟಿ ಗಂಡಗಳನ್ನೆಲ್ಲ ನೋಡಿ ನನ್ನ ತಂಗಿಯ ಜನ್ಮ ದಿನೋತ್ಸವಕ್ಕೆ ನೀವೆಲ್ಲ ಬಂದಿದ್ದು ಬಹಳ ಸಂತೋಷ ಉಳಿದುಕೊಳ್ಳಿ ಆಯುಷ್ಮಾನ್ ಮಹಾ ನಿನ್ನ ಹುಟ್ಟಿದ ಹಬ್ಬದ ಸಲುವಾಗಿ ಮಾಳವ ದೇಶದಿಂದ ತರಿಸಿದ ಉಂಗುರ 10,000 ನಾಣ್ಯಗಳ ಬೆಲೆ ಇದೆ ಇಷ್ಟು ಉತ್ತಮವಾದ ವಸ್ತು ನನಗೆ ಯಾಕಣ್ಣ ಆಗಲ್ಲಮ್ಮ ಹುಟ್ಟಿದ ಮನೆಯಿಂದ ಅತ್ತೆಯ ಮನೆಗೆ ಹೋಗುವಾಗ ಹೆಣ್ಣು ಮಗಳು ಸಿರಿ ಸಂಪಲಗಳನ್ನು ಹೊತ್ತು ನಡೆದರೇನೆ ಆಕೆಯ ಗೌರವ ಬೇರಾಗಿ ವರುಷ ವರುಷದ ನಿನ್ನ ಹುಟ್ಟಿದ ಹಬ್ಬ ಹತ್ತಿರವಾದಾಗಲೆಲ್ಲ ನೀನು ಆದಷ್ಟು ಬೇಗ ಅತ್ತೆಯ ಮನೆಗೆ ಹೊರಟು ಹೋಗುತ್ತೀಯಲ್ಲ ಎಂದು ಯಾತನೆ ಪಡುತ್ತಿದ್ದೇನೆ ನಿನ್ನನ್ನು ಹೂವಿನ ಮಡಿಲಲ್ಲಿಟ್ಟು ಕಾಪಾಡುವ ವೀರವರೆಗೆ ಯಾರು ಎಂದು ಯೋಚಿಸುತ್ತಿದ್ದೇನೆ ಅಮ್ಮ ಬಾ ವಿಜಯ ನೋಡಮ್ಮ ಈ ಕಿಶೋರ ಕಳಿಂಗ ದೇಶದ ಯುವರಾಜ ಇವನು ಕಾಶಿ ಮಹಾರಾಜರ ಕೊನೆಯ ಮಗ ಮಹಾಗುಣವಂತ ಏನಿದೆ ಗಲಾಟೆ ಮದುವೆ ಮಾಡ್ಕೊಳ್ಳೋದು ನಿಮ್ಮ ಅತ್ತೆ ನೀನಲ್ಲ ನೋಡ್ತಾನೆ ಇದ್ದೀನಣ್ಣ ತಕ್ಕ ಮಾಡ್ತಿದ್ದೀನಿ ಯಾಕೆಂತ ಕೇಳ್ತಿರಲ್ಲ ಈಗಲೂ ಹಾಗೂ ಅತ್ತೆ ಮನೆಗೆ ಹೋಗು ಹೆಣ್ಣು ಮಕ್ಕಳು ಯಾರಾದರೂ ಅತ್ತೆ ತಂದೆಯು ಹಾಗೆ ಮಾಡ್ತಾರೆ ಅದರಲ್ಲಿ ಇಂಥ ಒಳ್ಳೆ ಅಣ್ಣನ ಬಿಟ್ಟು ಹೋಗ್ಬೇಕು ಅಂದ್ರೆ ಸಂತ ಇರೋಲ್ಲಿ Thank you.
ನಿಜ
ಅವರು ಸರಿಯಾಗಿ ಕೊಟ್ಟಿದ್ದೀರಿ.
ನಮ್ಮ ಪೂರ್ವಜರಿಗೆ ನಾವು ಕೊಟ್ಟಿರತಕ್ಕಂತ ಮಾತಿನ ಜವಾಬ್ದಾರಿ ನನಗೆಷ್ಟು ಹಾಕಿದೆಯೋ ನಿನಗೂ ಅಷ್ಟೇ ಹಾಕಿದೆಯಲ್ಲಮ್ಮ. ಅಣ್ಣಯ್ಯ ಗೊತ್ತಿದೆಯಮ್ಮ, ನನಗೆ ಚೆನ್ನಾಗಿ ಗೊತ್ತಿದೆಯಮ್ಮ. ನೀನಿಟ್ಟಿರ್ತಕ್ಕಂತ ತಪ್ಪು ಹೆಜ್ಜೆಯ ಒಂದು ಕಿಡಿ ನಮ್ಮ ವಂಶ ವೃಕ್ಷನೇ ಸುಟ್ಟು ಭಸ್ಮ ಮಾಡತಕ್ಕಂತ ಕಾಡು ಕಿಚ್ಚಾಗಬಾರ್ದಮ್ಮ, ಕಾಡು ಕಿಚ್ಚಾಗಬಾರ್ದು. ಅಣ್ಣ ಏನ್ ಮಾಡ್ಲಣ್ಣ, ನನಗೂ ತಿಳಿದೆ ನಾನು ಅವನಿಗೆ ನನ್ನನ್ನು ಒಪ್ಪಿಸ್ಕೊಂಡ್ ಬಿಟ್ಟೆ. ಅವನಿಲ್ದೆ ನಾನ್ ಬದುಕ್ಲಾರೆ ಅಣ್ಣ, ನಾನ್ ಬದುಕ್ಲಾರೆ. ನನಗ್ ಗೊತ್ತಿದೆ ತಂಗಿ, ನನಗ್ ಗೊತ್ತಿದೆ ನೀವಿಬ್ರು ಎಷ್ಟು ಗಾಢವಾಗಿ ಪ್ರೇಮಿಸ್ಕೊಂಡಿದ್ದೀರಿ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಆದ್ರೆ ಏನ್ ಮಾಡ್ಲಮ್ಮ, ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿದ್ದಿದ್ರೆ ನಿಮ್ಮಿಬ್ಬರ ಪ್ರೇಮಕ್ಕೆ ಯಾವ ಅಡ್ಡಿಯೂ ಇರ್ತಿರ್ಲಿಲ್ಲ. ಆದ್ರೆ ತಂಗಿ, ನಿಮ್ಮಣ್ಣ ಒಬ್ಬ ಮಹಾರಾಜ ಅಮ್ಮ, ಒಬ್ಬ ಮಹಾರಾಜ. ಅಕ್ಕಪಕ್ಕದ ರಾಜರುಗಳು ಪುರುಷೋತ್ತಮರಾಯರ ತಂಗಿ ಸಾಮಾನ್ಯ ಒಬ್ಬ ತೋಟದ ಮಾಲಿಗೆ ತನ್ನನ್ನು ತಾನು ಅರ್ಪಿಸ್ಕೊಂಡಿದ್ದಾಳೆ ಅಂತ ಅವಳು ಮಾತಾಡ್ತಾ ಅವರ ಮಾತುಗಳು ಈಟಿಗಿಂತ ನನ್ನನ್ನು ಚುಚ್ಚುತ್ತಾ ಇದ್ರೆ ಅದನ್ನ ನೀನು ಕೇಳ್ಕೊಳ್ತೀನಿ ಏಕೆ ಅಮ್ಮ? ಅಣ್ಣಯ್ಯ, ಅಣ್ಣನ ಮನಸ್ಸಿಗೆ ಸ್ವಲ್ಪ ನೋವಾದ್ರು ನೀನು ತಡ್ಕೊಳ್ಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದ್ದಮ್ಮ. ವಿಜಯ ಇವನ್ನೇನು ಮರೆತು ಬಿಡಮ್ಮ, ಮರೆತು ಬಿಡು. ಅಣ್ಣಯ್ಯ ನೀನು ಹೇಳೋದೆಲ್ಲ ನಿಜ, ಆದ್ರೆ ಈ ಒಂದು ವಿಷಯದಲ್ಲಿ ಮಾತ್ರ ನನ್ನನ್ನು ಕ್ಷಮಿಸ್ಬಿಡು. ನಿನಗ್ ತಂಗಿನೇ ಹುಟ್ಟಲಿಲ್ಲ ಅಂತ ತಿಳ್ಕೊಂಡ್ ಬಿಡಣ್ಣ, ನನಗ್ ರಾಣಿ ಮಾತ್ರ ಬೇಡ ಅಣ್ಣ. ಯಾವ್ದಾದ್ರು ಗುಡಿಸಲಲ್ಲಿ ಅವ್ರ ಜೊತೆಯಲ್ಲಿ ತಲೆ ಮರೆಸ್ಕೊಂಡಿರೋದಕ್ಕೆ ಬಿಟ್ಬಿಡಣ್ಣ. ವಿಜಯ ಇನ್ನೊಂದು ಮಾತಾಡಿ ನನ್ನ ರಾಕ್ಷನಾಗಿ ಮಾಡಬೇಡ, ಮಹಾರಾಜನಾಗಿ ಹಾಕ್ತಾ ಇದ್ದೀನಿ. ಅಣ್ಣಯ್ಯ ಮರೆತು ಬಿಡವನ್ನ. ಹೇ ಕೃಷ್ಣ, ಇನ್ನೊಂದು ಸಲ ಯುವರಾಣಿನ ಖಂಡಕ್ಕೆ ನೋಡಿದ್ರು ಸಹ ನಾನು ಮಹಾರಾಜನೇ, ನೀನು ಅಪರಾಧಿ. ಎಚ್ಚರವೇ ಯುವರಾಣಿ. ಅನ್ನ ನೀರು ಬಿಟ್ಟು ಅತ್ರೇನಮ್ಮ ಬಂತು, ಸ್ವಲ್ಪ ಹಾಲು ಕುಡೀರಿ. ಕುಡಿತೀನಿ ಮಂದಿರಿ, ಕುಡಿತೀನಿ. ನಾನು ಸ್ವಯಂವರ ಮಂಟಪ ಸೇರುವಷ್ಟರಲ್ಲಿ ತಾಯಿ ಅಂತ ಒಂದಿಷ್ಟು ವಿಷ ಕೊಡು. ಅಮ್ಮ ಅಂಥ ಮಾತನಬೇಡಿ. ಈ ದೀಪ ಯಾವಾಗ ಆರಿ ಹೋಗುತ್ತೆ ಅಂತ ನೋಡ್ತಿದ್ದೀನಮ್ಮ. ಹುಚ್ಚುಚ್ಚಾಗಿ ಯೋಚನೆ ಮಾಡಬೇಡ ಮನಿಕ.
ಅತಿಹೀನ ನನಗೇಕೆ ಅನುರಾಗವು, ಎದೆಯಾಸೆ ಹೂಬಾಡಿ ಮನಸೇ ತಕು. ಅತಿಹೀನ ನನಗೇಕೆ ಅನುರಾಗವು, ಎದೆಯಾಸೆ ಹೂಬಾಡಿ ಮನಸೇ ತಕು. ಕಸವಾಗಿ ನಾ ಉಸಿರಾಡಲೆ ಬಾಳೆಲ್ಲ ನಿಶಿ ಇನ್ನು ಬೆಳಕೆಲ್ಲಿದೆ, ಕಹಿ ವಿಷದಿಂದು ನನಗಾಗಿ ಮುಡಿಪಾಯಿತೆ. ಕತೆ ತೀರಿತೆ ವಿಧಿವಶ ನಮ್ಮ ಒಲವು ಬಲಿನಾವೇಗಾದೆವು, ಒಲವಲ್ಲಿ ಸೋತೆವು. ಓ ಪ್ರಿಯ ಕನಸು. ಹೌದು ಕೃಷ್ಣ, ಈಗ ಇದು ಕನಸು. ಬೆಳಕು ಹರಿದರೆ ಅದು ನಿಜವೇ ಆಗುತ್ತೆ. ಹ್ಮ್, ಈಗಲೇ ಅವಳನ್ನು ಉಳಿಸ್ಕೋ. ಹೋಗು, ಹ್ಮ್ ಹೋಗು ಕೃಷ್ಣ. ಇನ್ನೊಂದು ಸಲ ಯುವರಾಣಿನ ಕಂಡೆತ್ತಿ ನೋಡಿದರೂ ಸಹ ನಾನು ಮಹಾರಾಜನೇ. ನೀನು ಅಪರಾಧಿ, ಎಚ್ಚರವಿರಲಿ. ಯುವರಾಣಿ ಇಲ್ಲದೆ ಹೇಗೂ ನೀನು ಬದುಕಲಾರೆ. ಆಕೆ ನೀನು ಯಾವ ಕ್ಷಣದಲ್ಲಿ ಬರ್ತೀಯೋ ಎಂದು ಎದುರು ನೋಡುತ್ತಿದ್ದಾಳೆ. ಪವಿತ್ರ ಪ್ರೇಮಕ್ಕೆ ಸಾವಿನ ಹೆದರಿಕೆ ಇರಕೂಡುದು. ಹೋಗು, ಯುವರಾಣಿಯನ್ನು ಉಳಿಸ್ಕೋ. ಹೋಗು ಹೋಗು. ಇದು ಹೊರಟೆ, ನಾನೇನಾದರೂ ಸರಿ ಯುವರಾಣಿಯನ್ನು ಉಳಿಸ್ಕೋತೀನಿ. ವಿಜಯ, ಕೃಷ್ಣ, ವಿಜಯ, 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 ಇನ್ಯಾಕ್ ಕಣ್ಣೀರು? ಸುಮ್ಮನಿರು, ನಾನ್ ಬಂದ್ಬಿಟ್ನಲ್ಲ. ಕೃಷ್ಣ, ಬಂದಿದ್ದು ನೀನೇನಾ? ನಾನೇ ವಿಜಯ, ನಾನೇ. ನನ್ನ ಕಣ್ಣನ್ನ ನಾನೇ ನಂಬೋದಕ್ಕಾಗ್ತಾ ಇಲ್ಲ. ಅವತ್ತಿನಿಂದ ಮತ್ತೆ ನಿನ್ನ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಎರಡು ದಿನಗಳಲ್ಲಿ ಸಾವಿರ ವರ್ಷ ದುಃಖ ಅನುಭವಿಸುತ್ತೆ. ವಿಜಯ, ನಿನ್ನ ಮನಸ್ಸು ನನಗೆ ಗೊತ್ತಿಲ್ವೆ. ನಿನ್ನ ಹಾಗೆ ನಾನು ಯಾತನೆ ಅನುಭವಿಸ್ತೆ. ರಾತ್ರಿ ಕನಸು ನಿನ್ನೊಬ್ಬ ಚಕ್ರವರ್ತಿ ಮದುವೆ ಮಾಡ್ಕೊಂಡ ಹಾಗೆ, ಅವನ ಜೊತೆಯಲ್ಲಿ ನೀನು ರಥದಲ್ಲಿ ಹೋಗ್ತಿರೋ ಹಾಗೆ ನಾನು ಹುಚ್ಚನಾಗಿ. ಬೇಡ ಕೃಷ್ಣ, ಬೇಡ. ಆ ಊಹೆ ಕೂಡ ನಮಗ್ ಬರೋದು ಬೇಡ. ಅದು ಕನಸಾಗಿ ಹೋಗ್ಲಿ. ಏನು ನನಗೆ ಗೊತ್ತಿಲ್ಲ.
ಮತ್ತು ಎಲ್ಲರಿಗೆ ಓಡಿ ಹೋಗೆಂದು ಹೇಳಲು ನಿಮಗೆ ಸಾಧ್ಯ ಹೇಳಿದೆ. ಅವರು ಹೇಳಿದರೆ ಹೋಗಿ ಹೇಳಿದರು ಸರಿ ಹೇಳಿಕೊಂಡು ನಿನ್ನ ಹೊರ ಹೋಗುತ್ತೇನೆ. ಬಾಯಿ ಮಹಾಮಂತ್ರಿ, ಇದು ಅಂತ ಪುನರಾತ್ಯ ಹೊರವಾದರೆ ಯಾರ ಸರಿಯೂ ಉಳಿಯುವುದಿಲ್ಲ. ಪ್ರತಿಷ್ಠೆಗಳನ್ನು ಪ್ರತಿಷ್ಠಾಪಿಸಿದ ನಿಮ್ಮ ಭವ್ಯ ಸೌಧ ನನ್ನ ಕಾಲದಲ್ಲಿಯೇ ಮಾಡಿ ಬಿಡಬೇಕಾಗಿದೆ. ಅಪ್ಪಾಜಿ ನೀವು ಕಣ್ಣು ಮುಚ್ಚಿ ಕೊಟ್ಟಿರುವ ಅಪ್ಪಾಜಿ, ಈ ನಾಟಕವನ್ನು ನಾನು ಒಬ್ಬರೇ ಅನುಭವಿಸಬೇಕಿದೆ. ನೀವು ನನ್ನನ್ನು ಬಿಟ್ಟು ಹೊರತು ಹೋಗಿದ ಅಪ್ಪಾಜಿ, ನಿಮಗೆ ಕಷ್ಟವಾದ ಸಂಬಾರವನ್ನು ನಡೆಸಲಾಗದೆ ಸ್ವಲ್ಪ ಅವರಲ್ಲಿ ಹುಡುಗಿಯ ಒಂದು ಇದಾಗದಂತೆ ನನ್ನ ಕಚ್ಚಿ ನನಗೆ ನನ್ನ ಮನಸ್ಸು ಅಂಕ್ಯವಾಗಿದೆ ಅಪ್ಪಾಜಿ, ಅಂಕ್ಯವಾಗಿದೆ. ನಾನು ಹೇಳಬಾರದು ಹೇಗೆ ಬರುತ್ತದೆ ಅಪ್ಪಾಜಿ? ನಮ್ಮ ಈ ಮಕ್ಕಳಿಗಾಗಿ, ನಿಮ್ಮ ರಾಜ್ಯದ ಲಕ್ಷಾಂತರ ಪ್ರತಿಭೆಗಳಿಗಾಗಿ ನಿಮ್ಮ ಬದುಕನ್ನು ಬೇಕು ಬೇಕು. ಒಂದೊಂದಕ್ಕೆ ಹುಲ್ಲು ಹೊಡೆಯುತ್ತೇವೆ, ಗಿಡವನ್ನೇ ಕಳೆದು ಬಿಡುವರು. ನಿಮ್ದು ಹೇಳುವುದು ಸತ್ಯ, ಸರ್ವ ಸತ್ಯ. ಹುಡುಗನ್ನು ಹೊರಕ್ಕೆ ಹಾಕಬೇಕು, ಗಿಡವೂ ಉಳಿಯಬೇಕು, ಹುಲ್ಲುಗಳನ್ನು ಬಾಳಬೇಕು. ಅಂತ ಪುರವಂತರು ಕೂತ್ಕೊಳ್ಳೋದು ಬಿಟ್ಬಿಟ್ಟು ನಿಮ್ಗೆ ಮಹಾರಾಜ ಸಂಬಂಧ ಬಿಟ್ಟೇನು? ಇದರ ಯಾವ ತಪ್ಪೇನು ಇಲ್ಲ, ನಾನೇ ಅವ್ರ ಮದುವೆ ಆಗಿ ಆಸಕ್ತಿವಿಲ್ಲದ ಕಾಲ ಕಳೆದ ನಿಮ್ಮ ಮಗನವರು ಕೇಳೋದು ಮಾತ್ರ ನಾನು ಕೇಳಿ. ಮಹಾರಾಜವು ನಮ್ಮವರು, ಅವರ ಕಣ್ಣಿಂದ ನೀವು ತಪ್ಪಿಸ್ಕೊಳ್ಬಹುದು, ಆದರೆ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕಾಗ. ವಿದ್ಯಾ ಬುದ್ಧಿಯ ಸಂಸ್ಕಾರಗಳಿರೋ ನಮ್ಮ ಅಣ್ಣನೇ ನಮ್ಮನ್ನು ಅರ್ಥ ಮಾಡಿಕೊಳ್ಬೇಕು. ಇನ್ನು ನೀನ್ ಮನಸ್ಸು ಆಗತ್ಯ ಅನ್ನೋದೇ ಬಂತ? ಏನೋ ಚಿಕ್ಕ ಪುಟ್ಟ ಹುಡುಗಿ ಅಂತ ಇನ್ನೂ ಚಾಲನೆ ಕೇಳಿ. ನೀವು ಅವರು ಹೇಳಿದ್ದಾರೆ ಅನ್ನೋದೇ ಅವನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೇಮಿಸಿದ್ದೀನಿ. ಇರೋವರೆಗೂ ಅವರಿಗೆ ಬಿಟ್ಟಿರೋದು ಸಾಧ್ಯವಿಲ್ಲ.
ಪ್ರೇಮ ಅವರದು ಭಯಂಕರ ಪರಿಸರ ಪರೀಕ್ಷಿಸಬೇಕಂತೆ ನಾನು ಇಟ್ಟು ಆಟ ಆಡಿ ಇನ್ನು ನಿಮಗೆ ತಕ್ಕ ಸಿಂಹಾನೆ ಆರಿಸಿಕೊಂಡಿದ್ದೀ ಇನ್ನು ನೀವೆಲ್ಲೂ ಹೊರಬೇಕು ನನ್ನೊಂದಿಗೆ ಕೆಟ್ಟ ಮಕ್ಕಳಿಗಿಂತ ಹೆಚ್ಚಾಗ ಅಯ್ಯ ನಿಮ್ಮ ಆಂತರಿ ತಿಳ್ಕೊಂಡು ಏನೇನೂ ಮಾತಾಡಬೇಕು ನನ್ನ ಚಿಂತೆ ಮಾತಾಡಿ ಬಿಡುವ ಎಲ್ಲ ಕಷ್ಟದ ಕೂಡ ಅರಿಯಲ್ಲ ಪೂಜೆ ಮಾಡಿ ಯಾರದು ನಾನೇ ಪ್ರಭು ಜೋಡಿಸಿದರೆ ಮಂದಿರದ ದೀಪವನ್ನು ಬೆಳಗಿಸಿದ್ರಿ ಮನೋ ಮಂದಿರದ ದೀಪವನ್ನು ಬೆಳಗಿಸಿದ್ದಲ್ಲ ಜೋಡಿಸರೆ ನನ್ನ ಕೈಲಾಗದ ಕೆಲಸ ನೀವು ಕೋರುವುದಕ್ಕೆ ವಿಧಿ ಕೈ ಹೂಡಿಸಬೇಕು ನಿಮ್ಮ ಹಠವನ್ನು ಸಾಧಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೀರಾ ಆದರೆ ರಾಜದ್ರೋಹಿಗಳಾಗಬೇಡಿ ಜೋಯಿಸರೆ ಆತ್ಮದ್ರೋಹಿಗಳಾಗಬೇಡಿ ನೀವು ನನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೇನೆ ನಮ್ಮ ಪ್ರಕ್ಷುಬ್ಧತೆಯಲ್ಲಿ ನನಗೆ ಅರ್ಥವಾಗಿದ್ದರೆ ದಯವಿಟ್ಟು ಹೇಳಬೇಡಿ ನನ್ನ ಸಂಖ್ಯೆಯನ್ನು ಆಧರಿಸಿಕೊಂಡು ಹೋದ ಆ ರಾಜದ್ರೋಹಿಯಲ್ಲಿ ಆಗಿದ್ದಾರೆ ನನಗೆ ಹೇಳಿದ್ದರೂ ತಮ್ಮ ಹೇಳಿಬಿಡುತ್ತಿದ್ದೇನೆ ಪ್ರಭು ನನ್ನ ಅಂತರವನ್ನು ಪ್ರಚಿತ್ತ ಕುದಿಯದಲ್ಲಿ ಹೊಗೆಯಾಗಿ ಬೇಕಿಯಾಗಿ ಈಗ ನನ್ನದೇ ಸುತ್ತು ಭಸ್ಮವಾಗುತ್ತಿರಿ ಇನ್ನು ನಾನು ನಿಜವನ್ನು ತಗೊಂಡು ಮುಖ್ಯವಾಗಿ ಪ್ರಭು ಪ್ರಭು ತಾವು ತಿಳಿದುಕೊಂಡಿರುವ ಹಾಗೆ ನಾನು ಜ್ಯೋತಿಷ್ಠನಲ್ಲ ನನಗೆ ಜ್ಯೋತಿಷ್ಯ ಬರುವುದೂ ಇಲ್ಲ ಜೋಯಿಸ ಅದು ನಾನು ಇಟ್ಟುಕೊಂಡ ಹೆಸರು ಪ್ರೇಮಕ್ಕಾಗಿ ಜ್ಯೋತಿಷ್ಠನಾಗಿ ಆಮೇಲೆ ಪದವಿಗಾಗಿ ಆಮೇಲೆ ಪ್ರಾಣರಕ್ಷಣೆಗಾಗಿ ಹೀಗೆ ಹೆಚ್ಚು ಹೆಚ್ಚಿಗೂ ನಟಿಸುತ್ತಾ ನನ್ನಲ್ಲಿ ನಾನು ಕೊಡುತ್ತಾ ಬದುಕುತ್ತಿದ್ದೇನೆ ಪ್ರಭು ಪ್ರಭು ತಾವು ತಾವು ನನ್ನನ್ನು ತೊಂದರೆ ಸತ್ಯವಾಗಲಿ ನಾನು ಜ್ಯೋತಿಷ್ಠನಲ್ಲ ಜ್ಯೋತಿಷ್ಠನಲ್ಲವೇ ಅಲ್ಲ ಜ್ಯೋತಿಷನ್ನು ಅವರು ಈ ಸತ್ಕರಿಸಿದ ನಮಗಿಂತ ಆ ತೋಟದ ಬಾಡಿ ಹೆಚ್ಚಾದರೆ ಇದು ನಮ್ಮ ವಂಶದ ಗೌರವ ಜ್ಯೋತಿಷ್ಠಗಳಿಗಿಂತ ಶುದ್ಧವಾದದಿಂದ ಆತ್ಮ ಗೌರವ ಹೆಚ್ಚಾಯಿತು ನನಗು ನೆನಗು ಈ ರೀತಿ ಅಧಿಕಾರದ ವೇದದಂತ ಸಂಭಾಷಣೆ ನಮ್ಮನ್ನು ಕೋರಿ ಬೆಳೆದಿದ್ದು ಇನ್ನ ಪ್ರಭಾವ ಇಲ್ಲ ನನ್ನ ಶಿವರಾಯನಿಗೂ ಹೇಳುತ್ತಿದ್ದೇನೆ ನನ್ನನ್ನು ನಂಬಿ ನಿನ್ನ ಕಂಡಿಯಿಂದ ನನ್ನನ್ನು ಅಭಿವೃದ್ಧವಾದ ನಿನ್ನ ನಾಯಿಯಿಂದ ಭವಿಷ್ಯವಾದ ಆಸ್ತಿಗಳನ್ನು ಉಚ್ಚರಿಸಿದ ಈ ರಾಜಕೀಯ ಅಮೃತ ಅಲ್ಲ ಮಾವ ಮನಸ್ಸಲ್ಲಿ ಪ್ರಾಣನೆ ಕೊಂಚ ಕೊಂಚವಾಗಿ ತೆಗೆದು ಮಣ್ಣಾಗಿ ಕಲ್ತಿ ಅದನ್ನು ಕುಡಿಬೇಡ ಮಾವ ಕುಡಿಬೇಡ ಮಾವ ಚಂದ್ರನ ನೋಡು ನಿನ್ನಗೋಸ್ಕರ ಎದುರು ನೋಡಿ ನೋಡಿ ಕಾದು ಕೆಂಪಾದ ನನ್ನ ಕಣ್ಣು ನೋಡು ಆಸನೆಲ್ಲ ತುಂಬಿಕೊಂಡ ಈ ತುಂಬು ಒಡಲನ್ನು ನೋಡು ಮಾವ ನಿಗ ನಿಗಾಂತ ಮೆರಿಗೆ ವಯಸ್ಸಿನ ಗರ್ವನ್ನು ನೋಡು ಮಾವ ನಾವು ಮದುವೆಯಾಗಿ ಎಷ್ಟು ತಿಂಗಳಾದ್ರು ಒಂದು ದಿನನಾದ್ರೂ ನಾವು ಸಂತೋಷವಾಗಿದ್ವಾ ಹೆಂಗೆ ಇರೋದು ಹೆಂಗಿರೋದು ಎಲ್ಲ ನಿನ್ನ ಕೈಯಾರ ನೀನೇ ಮುಗ್ದಂದ್ಕೊಂಡೆ ಆವತ್ತು ಮದುವೆ ಮದುವೆ ನಿನ್ನ ಮೇಲೆ ಮನಸ್ಸಾಯ್ತು ಅಂದ್ರೆ ನಿನ್ನೇ ಮದುವೆ ಆಗ್ತೀನಿ ಅಂದ್ರೆ ನೀನ್ ಏನಂದ್ರೆ ನೀನ್ ಕುಡುಕ ನಿನ್ಗೆ ಒಳ್ಳೆ ಬುದ್ಧಿ ಇಲ್ಲ ಅದಕ್ಕೋಸ್ಕರ ನಿನ್ನ ಮದುವೆ ಆಗೋಕಿಲ್ಲ ಅಂದಿಲ್ವೇ ಅದಕ್ಕೆ ಮತ್ತೆ ನಿಮ್ಮ ಅಪ್ಪ ನೆನಸು ನಿನ್ನ ಮದುವೆ ಆಗಿ ಯಾಕೆ ನಿನ್ನ ಸುಖ ಆಗಿರ್ಕೊಂಡು ತಿಳ್ಕೊಂಡ್ಯಾ ಮಂತ್ಕೆ ಇಲ್ಲ ಕಣೆ ಶಕ್ತಿ ಹೋಗಲೇ ಇಲ್ಲ ನಿನ್ನ ಮೇಲೆ ಹೊಗೆ ತೀರಿಸ್ಕೊಳ್ಳೋಕೆ ನಿನ್ನ ಕೊಬ್ಬನ್ನು ಕತ್ತರಿಸಾಕೋಕೆ ಮಾವ ಕುಡಿ ಬೇಡ ಮಾವ ಬೇಡ ಒಂದ್ ತುಟ್ಟು ಕುಡಿದೆ ಅಂದ್ರೆ ತಲೆ ಗೆಲ್ಲೋ ಅಂತ ಗಗನ ಕೇಳ್ಕಾಯ್ತೆ ಬೇಡ ಮಾವ ಬೇಡ ಮಾವ
ಏನಿದು ಪಾಯಸವ? ಅಲ್ಲ ಅನ್ನ. ಅನ್ನ ಇದು? ಹುಣಸೇಕಾಯಿ ತೊಕ್ಕು. ಹುಣಸೇಕಾಯಿ ತೊಕ್ಕು? ನಿನ್ ಮಾತ್ ನಂಗೆ ರುಚಿ ಆಗೈತೆ, ತಿಂದು ನೋಡು, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗೈತೆ ಚೆನ್ನಾಗೈತೆ ತುಂಬಾ. ಯಾಕೆ ಹಾಕೂತ್ಬಿಟ್ಟೆ? ಅಪ್ಪ ಯಾಕೆ, ಚೆನ್ನಾಗಿಲ್ವಾ? ಯಾರಂಗಂದವರು ತಿನ್ನೋಡು. ಹಾಗೇನು? ನೀರ್ ಕುಡಿ. ಅಬ್ಬ ಎಷ್ಟು ಖಾರ! ಅಲ್ಲ ಸಿಹಿ ಆಗೈತೆ. ಅದಕ್ಕೆ ನಿನ್ಗೆ ಈ ಕೆಲಸ ಬೇಡ ಅನ್ನೋದು. ಹಾಲ್ನಂತ ನಿನ್ ಮುಖದಾಗ ಎಷ್ಟು ಮಚ್ಚೆ ಎತ್ಕೊಡೋದ್ ನೋಡು. ನನ್ನ ಪ್ರೇಮಸ್ಥೆ ಇದ್ದಿದ್ರೆ ನಿಂಗೆ ಈ ಕಷ್ಟವೇ ಇರ್ತಿರ್ಲಿಲ್ಲ. ಇಲ್ಲ, ಇಲ್ಲಿ ನಾನು ಅನ್ಕೋಸೋದು ಕಷ್ಟ ಅಲ್ಲ. ಎಷ್ಟು ಜನ್ಮ ತಪಸ್ ಮಾಡಿದ್ರು ಸಿಗಲಾರದ ಸಹಾನುಭೂತಿ ವಿಜಯ. ಹೌದು ಕೃಷ್ಣ, ರಾಜನಿಗೆ ಒಂದೇ ರಾಜ್ಯ ಇರುತ್ತೆ, ಅದಕ್ಕೆ ಎಲ್ಲೆ ಕಟ್ಟುಗಳು ಬೇರೆ. ಆದ್ರೆ ನಮ್ಮ ಪ್ರೇಮ ಸಾಮ್ರಾಜ್ಯಕ್ಕೆ ಎಲ್ಲಿಯೇ ಇಲ್ಲ ಕೃಷ್ಣ. ಆದ್ರೆ ಈ ವಿಶಾಲ ಪ್ರಕೃತಿ ಎಲ್ಲ ನಮ್ಮದೇ, ಎಲ್ಲಿದ್ದರೂ ಬಾಳು ಹೂವಿನ ರಥದ ಹಾಗೆ ಹರಿದು ಹೋಗುತ್ತೆ. ಇನ್ನು ನಮಗೆ ಯಾವ ಆತಂಕವೂ ಇರಲ್ಲ ವಿಜಯ, ಇರಲ್ಲ. ಹೋಗೇನ್ರಿ. ವಿಜಯ ವಿಜಯ ನಿಲ್ಲು, ಒಂದು ಮಾತು. ನಿಮಗೆ ಬೇಕಾದವರು ಇವರ ತಾನೆ, ಹಿಡ್ಕೊಳ್ಳಿ. ಯುವರಾಣಿ ಈಗಲೂ ಕೈ ಮಿಂಚಿಲ್ಲ, ಇವನನ್ನು ಬಿಟ್ಟು ನಮ್ಮ ಜೊತೆಯಲ್ಲಿ ದಯ ಮಾಡ್ತಿ, ಇದು ರಾಜಾಜ್ಞೆ. ನನ್ನ ಪ್ರಾಣ ಹೋದ್ರು ನಾನು ಇವ್ರನ್ನ ಬಿಟ್ಟಿರಲ್ಲ. ನಿಮ್ ರಾಜ್ಯ ಈ ರಾಯಭಾರ ನನ್ ಬೇಡ. ಇದೇ ನಿಮ್ಮ ಕೊನೆಯ ತೀರ್ಮಾನವಾದರೆ ನಿಮ್ಮನ್ನು ಬಲವಂತವಾಗಿ ಅರಮನೆಗೆ ಕರೆದುಕೊಂಡು ಹೋಗಬೇಕಾಗುತ್ತೆ. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಏನು ಮಾಡಿದ್ರೆ ಇವ ನಿಂಗೆ ಮನಸ್ಥಿತಿ ಕೈ ಹಿಡಿದ್ರೆ ಬೇಡ ಅಂತಾನೆ.
ಕಟ್ಕೊಂಡ್ರೆ ನಾನಿದ್ದಾಂದ್ರೆ ಇವನ್ ಬೇಕಾದ್ನ ನಿಂಗೆ? ನೀನ ಮದುವೆಯಾದವನು ಎಂತ ಗಣಸು? ನನ್ನ ಮದುವೆಯಾಗಿ ಏಸು ವರ್ಷ ಆತು. ಒಂದು ದಿನ ನಾದ್ರೆ ನನ್ನ ಮನಸ್ಸು ನಂಗೆ ಹತ್ತಿರ ತೋರುದಾ? ಒಂದು ದಿನ ನಾದ್ರೆ ಹತ್ರ ಸೇರಿಸಿಕೊಂಡಿದ್ದೇ ಹೋದ್ಯ? ಇನ್ನು ನಿನ್ನ ತೂಗಾಟಿಗೆ ಬೇಕಿಲ್ಲ. ನಾನೇನು ಪ್ರಾಣ ಇಲ್ಲದ ಕಲ್ಲಲ್ಲ, ರೋಗ ಇಲ್ಲದ ಮೊದ್ದಲ್ಲ. ಹೀಗೂ ನಿಂತಿರೋ ಮನಸ್ಸಲ್ಲೇ ನೀನು ಪುರುಷ ಅಂತ ಏನ್ ಬೇಕಾದ್ರೆ ಮಾಡಬಹುದು. ನೀನು ಮಾಡಿದ್ರೆ ತಪ್ಪಿಲ್ಲ, ನಾನ್ ಮಾಡಿದ್ರೆ ತಪ್ಪ? ಈ ಮಾತು ಹೆಂಗ್ಸು ಹಾರಾಡಿದ್ರೆ ಹೋ ಅಂತಿರಲಿಲ್ಲ, ಗಂಡಸಾದವನ ಮಾಡೋ ಅನ್ಯಾಯ. ಇವನೇನು ಮನಸ್ಸನೋ ಮೃಗವೋ ಈ ಬರಿಗಳ ನೋಡಿ ನೀವೇ ಹೇಳ್ರಪ್ಪ, ನೀವೇ ಹೇಳಿ. ಈಗ ಹೇಳ್ರಪ್ಪ ನ್ಯಾಯವ, ಇವನ್ ಜೊತೆಲಿ ನಾ ಹೆಂಗೆ ನಿಲ್ಸ್ಬೇಕು? ಅದಕ್ಕೆ ನೀ ಚೆಲುವಿನ ಮೇಲೆ ಮನಸ್ಸಾತು. ಆವ ಒಲ್ಲೆಯಿಂದ ನನ್ನ ಎದೆಯಲ್ಲಿ ಹಾಗೆ ಹುಳಿ ಆಡ್ತಿದೆ. ಅದಕ್ಕೆನೇ ಅವನ ಕಟ್ಟಡ ಬಂದೆ. ಮಾಡಿ ತಪ್ಪು ಹೇಳ್ಕೊಳ್ಳಕ್ಕೆ ನಿಂಗೆ ನಾಚಿಕೆನಾದ್ರೂ ಬೇಡ. ಮದುವೆಯಾದ ಮೃಗನಿಗೆ ನೋಡಿದಕ್ಕೆ ನಾಚಿಕೆ ಪಡಿಬೇಕಾದ ನೀನ್ ಕಣೋ ನೀನು. ವಿಜಯ, ಆತ್ರಪಟ್ಟು ಪ್ರಯೋಜನವಿಲ್ಲ. ಹಾಗೆ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕಟ್ಕೊಂಡು ಹೆಂಡತಿನ ಸುಖ ಪಡಿಸ್ದೆ ಅವಳ ಜೀವನ ನಾಶನ ಮಾಡೋದು ತಪ್ಪಲ್ವಾ? ಇಲ್ಲಣ್ಣ, ಇನ್ಮೇಲಾದ್ರೂ ಒಳ್ಳೆಯವನಾಗಿ ಗೌರವ ನಮ್ಮ ಬಾಯಿಂದಲೇ ಹೇಳಿಸಬೇಕಿದೆ. ಯಾವನೋ ದ್ರೋಹಿ ನನ್ನ ತಂಗಿಯನ್ನು ಅಪಹರಿಸಿಕೊಂಡು ನಿನ್ನಲ್ಲಿ ಆಚರಿಸಿದ್ದಾನೆ ಬರಬೇಕು. ಹೌದು, ಗಿಡದಿಂದ ಸಿಕ್ಕ ಹೂವು ಯಾವುದಾದ್ರೂ ಶಿಕ್ಷೆಯನ್ನು ಸೇರಲೇಬೇಕಲ್ಲವೇ? ಆದರೆ ಅವನು ನಮ್ಮನ್ನು ವಂಚಿಸಿ ದ್ರೋಹ ಮಾಡಿದ್ದಾನೆ. ಕೆಟ್ಟ ಮಗುವಿಗಿಂತ ಹೆಚ್ಚಾಗಿ ಅಕ್ಕರಿಂದ ಸಾಕಿ ತಂದವರನ್ನೇ ವಂಚಿಸಿದ್ದಾನೆ. ನನ್ನ ಅವಮಾನ ನಿನ್ನ ಮಗುವಿಗೆ ಭಾವಿಸುತ್ತದೆ. ದಯವಿಟ್ಟು ಅವರನ್ನು ನನಗೆ ಒಪ್ಪಿಸುತ್ತೀಯ? ಸತ್ಯವಾಗಲು ಒಪ್ಪಿಸ್ತು, ಆದರೆ ಅದನ್ನು ನೀವು ಏನ್ ಮಾಡ್ತೀರಿ? ರಾಜಧರ್ಮಕ್ಕಾಗಿ, ವಂಶ ಗೌರವಕ್ಕಾಗಿ ನ್ಯಾಯದ ರೀತಿಯಲ್ಲಿ ಶಿಕ್ಷಿಸುತ್ತೆ. ಏನೋ ಅನ್ಯದವರನ್ನು ಆದರ್ಶ ಬಿಟ್ಟು ಬಿಡುವ ಈ ಸಣ್ಣ ಕೇಸ್ಗೆ ನಾವು ಇಷ್ಟು ದೂರ ಬರಬೇಕಾ? ಇಷ್ಟೊಂದು ಮನಸ್ಸಿಗೆ ಬಿಚ್ಚಬೇಕು ಅಂತ್ಯದಿಂದಲೇ. ಈ ಸೃಷ್ಟಿಯಲ್ಲಿ ಹುಟ್ಟಿದ್ದು ಒಂದೇ ವಂಶ, ಅದೇ ಮಾನವ. ಆ ವಂಶದಲ್ಲಿ ನಿಮ್ಮ ವಂಶಕ್ಕಿಂತ ದೊಡ್ಡವರು, ನಿಮ್ಮ ಪ್ರತಿಷ್ಠೆಗಿಂತ ಹೆಚ್ಚಿನವರು ಎಷ್ಟು ಹುಟ್ಟಿ ಸತ್ತು ಮಣ್ಣಾಗಿ ಹೋಗಿದ್ದಾರೆ ಅವರು ಈಗ ಇದಾಗಿದೆ. ಅವರ ಹೆಸರಾದರೂ ನಿರ್ಜೀವವಾದ ಪ್ರತಿಷ್ಠೆಗೋಸ್ಕರ ಆ ಪ್ರೇಮಿಗಳನ್ನು ಅರ್ಪಿಸಬೇಕು. ಅವರು ಈಗಲೂ ಆಗಲೂ ಯಾವಾಗಲೂ ಹಾಗಿರಲಿ. ದೇವನನ್ನ ಸಮರ ಸುಂದರವಾದ ಪುರುಷೋತ್ತಮವಾದ ರೀತಿ ಮಾತನಾಡುತ್ತಿರಬೇಕು. ಗಂಡರ ಗಂಡನಿಂದ ತಾಯ ಪುರುಷೋತ್ತಮರಾಯನ್ನು ಹೀಗೆ ಮಾತಾಡುತ್ತಿದ್ದೆ. ಮಹಾರಾಜ ವೀರವಲ್ಲ ಆವೇಶ ಅನ್ನನಾಗಿ ನೀವು ಪಡುವ ಆವೇದನೆ ನಮಗೆ ಗೊತ್ತುಂಟು. ಎತ್ತ ತಂದೆಗಳಾಗಿ ನಾವು ಮುಂದೆ ಹೇಳಿದ್ದೇವೆ. ಬಲವಂತನೆ ಎತ್ತು ನಿಮ್ಮ ಬಲವು ನನ್ನ ಬಲವು ಒಂದಾಗಬೇಕು. ಕ್ಷಣದಲ್ಲಿ ತೋಟ ಮಾಡಿ ಚಕ್ರವರ್ತಿಯಾಗಲಿ ಬಲವಾಗುತ್ತಾರೆ. ಬೆಳಕೆ ಇರಲು ಕ್ಷೀಣ ಹತ್ತಿರ ಮಾತ್ರಕ್ಕೆ ರತ್ನವಾಗುವುದೇ. ಬೆಳಕಿನ ಕಂಡ ಮೇಲೆ ಕೀಟ ಇಟ್ಟರೆ ರಾಜರಾಗವನು ಬೇರೆ ಸಂತವಾದ ಬೇಡ. ಆ ಸುರಕ್ಷಿಣರಿಗೆ ನಮ್ಮ ಸುರಕ್ಷಿತ ಓದಬಿಡದೆ
ಮನುಷ್ಯ ಗೌರವ ಪ್ರತಿಷ್ಠಿತ ಬೋಧವನ್ನ ಗೌರವದ ಕಾಲವನ್ನಾಗಿ ಮಾಡದೆ ವಿರಮಲ್ಲ ಕಡೆಯ ಕೆಲಸದಲ್ಲಿ ನಿನ್ನ ಅಂತಿಮ ನಿರ್ಣಯವೇ ದೊರೆ ಇವರ ನಿಮಗೆ ಸಾಧ್ಯ ನನಗೆ ಮಗಳು ಅವಳಿಗೆ ಮದುವೆ ಮಾಡಿ ಅರಿಶಿನ ಕುಂಕುಮ ಜೊತೆಯಲ್ಲಿ ಪಲ್ಲಕ್ಕಿಯಲ್ಲಿ ಕೂರಿಸಿ ಕಳಿಸ್ತೇನೆ ಅಂತ ಮಾಡಿದೆ ಇದೇ ನನ್ನ ಕಡೆಯ ನಮ್ಮ ಕೊಟ್ಟಿಗೆಯನ್ನು ಪೂರೈಸಿಕೊಡುತ್ತೇನೆ ಸಹಾಯ ಮಾಡಿಬಿಟ್ಟು ಸತ್ಯವಾಗಿ ಬೆಳೆಸ್ತಾರೆ ಅವರು ಆ ಬರಪ್ಪಾಯಿಗಳು ಹೆಪ್ಪಿಕೊಳ್ತಾರೆ ಈ ವಯಸ್ಸಿನಲ್ಲಿ ನಾನು ಕಟ್ಟಿಬಿಟ್ಟು ನಿಮ್ಮ ಜೊತೆಯಲ್ಲಿ ಹೋರಾಡಿ ಸತ್ಯವನ್ನು ಬೆದರ ಕೊಡಬೇಕೆ ನಿಮ್ಮೆಲ್ಲರ ಬಳಿ ದೇವರ ಹೆಚ್ಚಲ ಗರ್ವವಲ್ಲ ಮುಂದಿನ ಜನ್ಮದಲ್ಲಾದ್ರು ಮಾತನ್ನು ಹೊಡೆದ ಬಳ್ಳಿಗೆ ಮಣ್ಣು ಕೊಟ್ಟೆ ನೀರು ಕೊಟ್ಟೆ ನಿಧಿಯನ್ನೇ ವಿಷ ಬಳಸಿ ಊಟಕ್ಕಿಟ್ಟೆ ಸದಿಯೂರಿಗೆ ಎಲ್ಲ ನಾಮ ಹೊಡೆ ಇವೆಲ್ಲರಲ್ಲೇ ಬಂದಿರ್ತಾರೆ ಅತ್ತೆಗೂ ಆ ತೋಟಗಾರ ಪ್ರಸಾದು ಕರೆ ಎತ್ಕೊಂಡ್ಬಂದಿದ್ದಾರೆ ಅಮ್ಮ ಹೌದು ನಾಳೆ ಇವಾಗ ಹೊಸದಿರ್ತಾರತ್ತೆ ಯಾಕೆ ಯಾಕೆಂದರೆ ಅತ್ತೆ ತೋಟಗಾರ ಪ್ರಸಾದು ಪ್ರೇಮಿಸಿದ್ದಕ್ಕೆ ಪ್ರೇಮಿಸಿದ್ದಕ್ಕೆ ಸ್ವಲ್ಪ ಅಲ್ಲ ಮಹಾರಾಜನ ಹಾಗೆ ಅಂತೆ ಮಗು ಯಾಕೆ ಅವನು ಕೂತಿದ್ದೀರೋ ಊಟ ಮಾಡಿ ಕೋಪ ಬಂದು ಅಮ್ಮನ ಮಾತ್ರ ಅವಶ್ಯ ಮಾಡಬಾರದು ನಮ್ಮ ಬಂಗಾರ ಹುಡುಗ ಯಾವ ಅಣ್ಣ ಬೇಡ ಅಂತಾರೆ ನಾನೊಂದು ಮಾತು ಕೇಳ್ತೇನೆ ಅಪ್ಪ ಅದಕ್ಕೆ ನಮ್ಮ ಮಗು ಸಮಾಧಾನ ಹೇಳಿ ಮತ್ತೆ ನಮ್ ರಾಜ್ಯ ನಮ್ಗೆ ನೀವು ನಮ್ಮ ಅತ್ತೆನ ಕೊಡ್ತೀರಂತ ನಾವು ಕಾಡಿದ್ರೆ ನಮ್ಮ ತಂಗಿ ನಾನು ಅನುಭವಿಸ್ತಾ ಇರೋ ನಿಮ್ಮ ತಾಯಿ ಅಷ್ಟೇ ನೀವು ಅನುಭವಿಸ್ತಾರೆ ನಮ್ಮ ತಂಗಿ ಹೆಚ್ಚು ತಪ್ಪು ಹೆಚ್ಚು ಈ ಅಭಿವೃದ್ಧಿ ಏಕೆ ಗೌರವ ಭಾವನೆ ಸಾವನ್ನ ಪದವಿ
Thank you.
Thank you.